तालूकिन देवराय समुद्र कृषि पत्तिन सेवा सहकार संघद वतियिंद आयुध पूजे श्रीशक्ति संघगळिगे एटीएम कार्ड वितरणे मुळबागिलु कृषि पत्तिन सेवा सहकार संघ देवराय समुद्र वतियिंद आयुध पूजे श्रीशक्ति संघगळिगे एटीएम कार्ड वितरणे माडलायितु। अपेक्स बैंक निर्देशक एमसी नीलाकंठे गौड़ मतना संघद प्रतियो सदस्य सिब्बंदी वर्ग यशस्वी कार्डू योजन एंटूर कायले मुख्यमंत्री एसएं कृष्णरवर अधिकार सदर्भली जारी तरलायत भाग तारू संघगे साल वितरण इंदू इपत् संघगे कोटि मूव लक्ष रूपाय साल बड्डिहित बैंक मुखातर याद रीतिया बड्डी भ्रष्टाचार बैंक आधारवे साल बैंक डीसीसी बैंक वि राजपरवरु मातनाडी संघवु 1965 प्रारंभगोंडु इदुवरेगु रैतरिगे नाना रीतिया सालवन्नु नीडुवुदर मूलक सहकारियागिदे एंदरु। ई संदर्भदल्लि बैंकिन स्थापनेगे सहकारियादंतह व्यक्तिगळन्नु सह अवरु इल्लि स्मरिसिदरु। अल्लदे केसीएल साल ईग 144 रैतरिगे कोट्टिद्दु जनोपकारियाद केलसगळन्नु तम्म बैंक माडुत्ता बंदिदे एंदरु। ಸದಸ್ಯರು ಬ್ಯಾಂಕಿನ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಸಹ ಶ್ರಮಿಸಬೇಕು ಎಂದರು। ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಕೆ ಶ್ರೀನಿವಾಸ್, ಉಪಾಧ್ಯಕ್ಷರು ಎಚ್ ವೆಂಕಟೇಶಪ್ಪ, ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಎಂ ವೆಂಕಟೇಶಪ್ಪ, ಸೋಮೇಶ್, ಟಿ ವೆಂಕಟೇಶಪ್ಪ ಮೈಲಪ್ಪ, ಎಂ ವಿ ವೆಂಕಟೇಶಪ್ಪ, ಮಾರ್ಕುಂಡಪ್ಪ ಸುಬ್ಬಕ್ಕ ಹಾಗೂ ಶ್ರೀಶಕ್ತಿ ಸಂಘದ ಸದಸ್ಯರು ಹಾಜರಿದ್ದರು। ನಮ್ಮ ದೇವರಾಯ ಸಮುದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ 1,35,00,000 ನಮ್ಮ ತಾಲೂಕಿನ ಹೆಣ್ಣುಮಕ್ಕಳು ವಿಶೇಷವಾಗಿ ದೇವರಾಯ ಸಮುದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರತಕ್ಕಂತ ನನ್ನ ಅಕ್ಕತಂಗಿ ತಾಯಂದರಿಗೆ ಸಾಲ ಅನ್ನೋದಕ್ಕಿಂತ ನೀವು ಸ್ವಾವಲಂಬಿ ಜೀವನ ಮಾಡೋದಕ್ಕೆ ನಿಮಗೆ ಒಂದು ತವರು ಮನೆಯವರು ಕೊಟ್ಟಂಗೆ ಕೊಡ್ತಾ ಇದೀವಿ। ಬಡ್ಡಿ ಇಲ್ಲ, ಲಂಚ ಇಲ್ಲ, ಆಧಾರ ಇಲ್ಲ। ಇದನ್ನ ನೀವು ಏನು ಮಾಡಬೇಕು ಅಂದ್ರೆ ನಮ್ಮ ತವರು ಮನೆಯವರಿಗೆ ನಾವು ಗೌರವ ತರಬೇಕು, ಅದನ್ನ ನಾವು ಸರಿಯಾಗಿ ಕಟ್ಟಬೇಕು ಅಂತ ಹೇಳಿ ನಿಮ್ಮ ಮನದಟ್ಟು ಮಾಡ್ಕೊಂಡು ಯಾರು ಏನೇ ಹೇಳಲಿ ಅದಕ್ಕೆ ಕಿವಿ ಕೊಡದೆ ಈ ಏನು ಸಾಲ ಈ ಕೊಟ್ಟಿದ್ದೀರೋ ಸಾಲ ತೀರಿಸಬೇಕು ಅಂತ ಮೊದಲನೇದಾಗಿ ಹೇಳ್ತಾ ಸಭೆ ಪ್ರಾರಂಭ ಮಾಡಕ್ಕೆ ಮೊದಲು ಈ ಸಂಘದ ಅಧ್ಯಕ್ಷರು ಆತ್ಮೀಯರಾದಂತ ತಟ್ಟಿಮುಟ್ಟು ಸೀನಪ್ಪನವರೇ, ಉಪಾಧ್ಯಕ್ಷರಂತ ಎಚ್ ವೆಂಕಟೇಶಪ್ಪನವರೇ, ಅದೇ ರೀತಿ ಟಿಎಪಿಸಿ ಮಿಸ್ನ ಮಾಜಿ ಅಧ್ಯಕ್ಷರು ಹಾಲಿನ ಅಧ್ಯಕ್ಷ ಅಂತ ರಾಜಪ್ಪನವರೇ, ಪ್ರಭೇಶ್ ಅವರೇ, ಎಂ ವೆಂಕಟೇಶಪ್ಪನವರೇ, ಸೋಮೇಶ್ ಅವರೇ, ಆಮೇಲೆ ಡಿ ವೆಂಕಟೇಶಪ್ಪನವರೇ, ಟಿ ಭೈರಪ್ಪನವರೇ, ಭಾಗ್ಯಮ್ಮ, ಈ ಸಂಘ 1965 ಪ್ರಾರಂಭ ಆಯ್ತಂದ್ರು ಅಲ್ಲಿಂದ ಇಲ್ಲಿವರೆಗೂ ಸಂಘ ಮುನ್ನಡೆಸಿಕೊಂಡು ನಡೆಸಿಕೊಂಡು ಬಂದಿರತಕ್ಕಂತ ಮಾಜಿ ಅಧ್ಯಕ್ಷರಿಗೂ ಮಾಜಿ ನಿರ್ದೇಶಕರಿಗೂ ಸಂಘದ ಕಾರ್ಯದರ್ಶಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ದೊಡ್ಡ ನಮಸ್ಕಾರವನ್ನು ಹಾಕ್ತೀನಿ। ಯಾಕಂದ್ರೆ ಆ ಒಂದು ಸಂಸ್ಥೆ ಇರೋದ್ರಿಂದ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ। ಸಮಸ್ಯೆನೇ ಇಲ್ಲ ಅಂದ್ರೆ ಕೂತ್ಕೊಳ್ಳೋಕಾಗ್ತಾ ಇರಲಿಲ್ಲ। ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರನ್ನ ಸ್ಮರಿಸುತ್ತಾ ಒಂದೆರಡು ಮೂರು ಈಗ ಸಾಲದ ಬಗ್ಗೆ ನೀವು ಎಷ್ಟೇ ಸಲ ತಗೊಳ್ತಾ ಇದ್ದೀರಾ? ಸಾಲ ಮೂರನೇ ಸಲ ತಗೊಳ್ತಾ ಇರೋದ್ರಿಂದ ನಿಮ್ಗೆ ಏನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ। ಈಗ ನಿಮ್ಗೆ ಯಾರಾದ್ರೂ ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ? ಇದ್ರಲ್ಲಿರುವ ಪರವಾಗಿಲ್ಲ, ಏನ್ ತಪ್ಪೇನಿಲ್ಲ, ನೀವು ಎಷ್ಟು ದಿವ್ಸಕ್ಕೆ ಒಂದ್ಸಲ ಕಟ್ತೀರಮ್ಮ ಸಾಲ? ಇದು ನಾವು ಹಂಗೆ ಮಾಡೋಣ, ಯಾಕೆ ಪರವಾಗಿಲ್ಲ, ಯಾಕೆ ಬೇಡ ಹೇಳ್ರಿ? ಆ ಗುಡ್, ಅಲ್ಲಿಗೆ ವಾರಕ್ಕೊಂದ್ಸಲ ಕಟ್ಟುವಂಥದ್ದು ಬಹಳ ಕಷ್ಟ ಆಗಿರುತ್ತೆ। ಯಾಕಂತಂದ್ರೆ ಕೂಲಿನಾಲಿಯಿಂದ ಜೀವನ ಮಾಡೋರು ಬಹಳ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಜನತೆ, ಅವ್ರಿಗೆ ವಾರಕ್ಕೊಂದ್ಸಲ ಕಟ್ಬೇಕಂದ್ರೆ ನಾವು ಈ ಕಡೆ ತಿರುಗಿ ಆ ಕಡೆ ನೋಡೋ ವೇಳೆಗೆ ವಾರ ಬಂದ್ಬಿಟ್ಟಿರುತ್ತೆ, ಕಷ್ಟ ಆಗತ್ತೆ।
ಅದನ್ನು ಮನಗೊಂಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವತಿಯಿಂದ ತಿಂಗಳಿಗೊಂದ್ಸಲ ಕಟ್ಟುವಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದು ನಾನು ಓದ್ ಕಡೆ ಎಲ್ಲ ವಿಚಾರಿಸಿದಾಗ ಬಹಳ ಚೆನ್ನಾಗಿದೆ, ಒಂದ್ ತಿಂಗಳಿರ್ಲಿ ಅಂತಾರೆ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಐವತ್ತು ಸಾವಿರ ಸಾಲದ ನಮ್ಗೆ 1 ಲಕ್ಷ ಕೊಡಿದ್ ಕೂಡ ಕೇಳ್ತಾ ಇದ್ದಾರೆ. ನೀವ್ ಯಾರಾದ್ರೂ ಕೇಳ್ತೀರೇನು ಅನ್ಕೊಂಡೆ, ಎಲ್ಲಿ ಕೇಳಿಲ್ವೇ? ಹೌದಮ್ಮ, ಇವಾಗ ನಾನು ಕೇಳಿದೆ, ಇವಾಗ ಇವ್ರು ಕೇಳ್ತಾ ಇದ್ದೆ ಯಾಕಪ್ಪ ಮಾಡ್ಲಿಲ್ಲ ಅಂತ. ನೀವ್ ಯಾರು ಕೇಳ್ತಾ ಇಲ್ಲ, ಇಷ್ಟೊತ್ತು ಹೇಳಿದೆ ನಾಚಿಕೆ ಆಗತ್ತೆ ಅಂತ. ದುಡ್ಡು ಜಾಸ್ತಿ ಮಾಡಕ್ ಮಾತ್ರ ನಾಚಿಕೆ ಇಲ್ವಾ ಏನಮ್ಮ? ನಿಜ. ಈಗ ದಯವಿಟ್ಟು ಆಡಳಿತ ಮಂಡಳಿಯವರು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ 50,000 ಮಾಡಬೇಡಿ, 1 ಲಕ್ಷ ಮಾಡಿ. ಯಾಕಂತಂದ್ರೆ 50,000 ಸಾಲ ಅಲ್ಲ, ಹಸುಗಿಸು ಕೊಂಡ್ಕೊಂಡು ಇದು ಮಾಡ್ಬೇಕು ಅಂತಂದ್ರೆ ಹಸುಗಿ ಇವಾಗ 60,000-70,000 ಎಲ್ಲ ಕೊಡ್ಬೇಕಾಗತ್ತೆ. ಅದನ್ನ ನೀವು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿಕೊಂಡು ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರೋ ಅದಕ್ಕೆ 1 ಲಕ್ಷ ರೂಪಾಯಿ ಕೊಡಿ, ಮಾಡಿ ಕೊಡಿಸ್ಕೊಡೋ ಜವಾಬ್ದಾರಿ ನಂತ ಅವತ್ತೀನಿ. ಈ ಸಲ ಮೂರ್ ತಂಡಕ್ಕೆ ನಾನು 1 ಲಕ್ಷ ಮಾಡ್ತೇನೆ. 1 ಲಕ್ಷ ಸರಿ, ನನ್ ಗಮನ ತಂದಿದ್ದೀರಾ? ಯಾಕೆ ತರ್ಲಿಲ್ಲ? ಅಲ್ಲ, ಈಗ ಮ್ಯಾನೇಜರ್ಗೆ ಏನಿರುತ್ತೆ, 1 ಲಕ್ಷ ರೂಪಾಯಿ ಕೊಟ್ರೆ ವಸೂಲಿ ಆಗದೆ ಕಣ್ಣಮ್ಮ ಆಗತ್ತೇನೋ ಅಂತ ಇರುತ್ತೆ. ಈಗ ನಾವು ಯಾರು ಸಾಲ ಕೊಡ್ತಾ ಇದೀವಿ, 3 ಸಲ ತಗೊಂಡು ಹೆಣ್ಮಕ್ಳು ಸರಿಯಾಗಿ ಕಟ್ಕೊಂಡು ಬಂದಾರಲ್ಲ, ಅವ್ರು ಕೊಡ್ತಾ ಇದೀವಿ. ಅವ್ರು ಮಾಡ್ಬೋದು, ಯಾರೋ ಸೊಸೈಟಿ ಡಿಫಾಲ್ಟ್ ಇದ್ದು ಕಟ್ಲಿಲ್ಲ ಅಂತಂದ್ರೆ ಅದನ್ನ ಅನುಮಾನ ಪಡಬೇಕು. ಪಾಪ, ಇಷ್ಟು ಮಾತ್ರ ಚೆನ್ನಾಗಿ ಕಟ್ಕೊಂಡ್ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳಮ್ಮ. ನಾಳೆ ಬಾ, ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಮಾಡೋಣ. ಏನೇ ತಲೆ ಕೆಡಿಸ್ಕೋಬೇಡ, ಮಾಡ್ಕೊಳ್ಳೋಣ, 1 ಲಕ್ಷ ರೂಪಾಯಿ ಮಾಡೋಣ. ಈಗ ಏನು ನಾವು ನಿಮ್ಗೆ ಸಾಲ ರೂಪದಲ್ಲಿ ಕೊಡ್ತಾ ಇದೀವಿ, ಅವ್ರ ಸಾಲದು ಮುಂದಿನ ದಿನಗಳಲ್ಲಿ 1 ಲಕ್ಷ ರೂಪಾಯಿ ಮಾಡೋಣ. ನೀವೆಲ್ಲರೂ ಕೂಡ ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡು ಜೀವನ ಮಾಡುವಂತ ಒಂದು ಶಕ್ತಿಯನ್ನು ನಾವು ಡಿ ಸಿ ಬ್ಯಾಂಕ್ ತುಂಬಬೇಕಾಗಿದೆ. ಅದು ದೇವರ ಸಮುದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಉತ್ತಮ ಕೆಲಸ ನಿರ್ವಹಿಸ್ತಾ ಇದೆ. ನಾನು ಆಡಳಿತ ಮಂಡಳಿಯವ್ರನ್ನ ಕೂಡ ಮೆಚ್ಚುಗೆಯನ್ನು ಸೃಷ್ಟಿಸ್ತೀನಿ. ಅದ್ರ ಜೊತೆಗೆ ಆಡಳಿತ ಮಂಡಳಿಯವ್ರ ಕಿವಿ ಮಾತನ್ನು ಹೇಳ್ತೀನಿ. ಏನಂತಂದ್ರೆ, ಬರೀ ಸಾಲ ಕೊಡೋದು ತಗೊಂಡ್ರೇನೆ ಸಾಲ ಸಂಘ ಸಾಲದು, ಬೇರೆ ಉಪಯುಕ್ತವಾಗುವಂಥದ್ದು ಸಂಘಕ್ಕೆ ಲಾಭದಾಯಕ ಆಗಬೇಕು, ಸಾರ್ವಜನಿಕರಿಗೆ ಸಹಾಯ ಆಗಬೇಕು. ಈಗ ನೀವು ಇನ್ನೊಂದು ಥಿಂಗ್ ತಿಳ್ಕೊಳ್ಳಿ, ಇಲ್ಲಿ ಯಾರಾದ್ರೂ ಗೊಬ್ಬರ ಬೇಕು ಅಂತಂದ್ರೆ ಗೊಬ್ಬರ ಕೆಲ್ಲೋಗ್ತೀರಾ? ಮುಲ್ಬಾಲಿಂದ ಹಾಕೊಂಡ್ಬರ್ಬೇಕಾದ್ರೆ ಆಟೋಗೆ ಎಷ್ಟಾಗತ್ತೆ ಅಲ್ವಾ? ಅದೇ ಸೊಸೈಟಿಯಿಂದ ಇದ್ರೆ ಇಲ್ಲಿಂದಾನೆ ತಗೊಂಡೋಗ್ತಾರೆ. ಆ 20 ರೂಪಾಯಿ ರೈತನ ಉಳಿಯುತ್ತೆ, ಆ ರೈತನಿಗೆ ನಾವು ಸಹಾಯ ಮಾಡ್ದಂಗಾಗತ್ತೆ. ಯಾರು ಮಾಡ್ದಂಗಾಗತ್ತೆ? ವ್ಯವಸಾಯ ಸೇವಾ ಸಹಕಾರ ಸಂಘ. ಆ ಕೆಲಸ ನಾವು ಮಾಡಿದಾಗ ಆಡಳಿತ ಮಂಡಳಿಯವರಿಗೆ ಉತ್ತಮವಾದಂಥ ಗೌರವ ಸಿಗುತ್ತೆ. ನೀವು ಮುಂದಿನ ದಿನಗಳಲ್ಲಿ ಗೊಬ್ಬರ ಜಾಸ್ತಿ ಲೇಟ್ ಮಾಡಬಾರ್ದು, ಇಲ್ಲಿ ಮಾರಕ್ಕೆ ಮಾಡಬೇಕು. ಅದ್ರ ಜೊತೆಗೆ ಈಗ ಬಹಳಷ್ಟು ರೈತ ಕುಟುಂಬಗಳು ನನಗೆ ಗೊತ್ತಿದ್ದಂಗೆ ಈ ಹಾಲು ಹೈನುಗಾರಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ, ಅಂದ್ರೆ ಪಾಲ್ ಪಿಂಡಿ ಜೀವನ ಸೇರ್ತಾರೆ. ಅವ್ರಿಗೆಲ್ಲ ಕೂಡ ಈಗ ಡೈರಿಗಳಿಂದ ಕೆಲವು ಕಡೆ ಬರೀ ಇದು ಮಾತ್ರ ಫೀಡು, ಅದೇನು ಕೊಳವೆಗಳಿರುತ್ತೆ ಅದು ಮಾತ್ರ ಕೊಡ್ತಾರೆ, ಭೂಸ ಗೀಸ ಕೊಡಲ್ಲ. ಅಂಥವನ್ನ ಇಲ್ಲೇ ಸಿಗಂಗ್ ಮಾಡಿ, ಯಾಕಂದ್ರೆ ಮುಲ್ಬಾಲ್ಗೆ ಹೋಗಿ ತಗೊಂಡ್ಬಂದ್ರೆ ಒಂದು ಮೂಟೆ ತಗೊಂಡ್ಬರ್ಬೇಕಂದ್ರೆ 25-30 ರೂಪಾಯಿ ಖರ್ಚಾಗತ್ತೆ. ಇವೆಲ್ಲ ಇಲ್ಲಿ ಈಸಿಯಾಗಿ ಮಾಡುವಂತ ಒಂದು ಕೆಲಸಗಳು. ಆದ್ರಿಂದ ಆಡಳಿತ ಮಂಡಳಿಯವರು ದಯಮಾಡಿ ಗೊಬ್ಬರಗಳು ಮತ್ತು ಫೀಡನ್ನ, ಆ ಪಶು ಆಹಾರಗಳನ್ನ ಇಲ್ಲಿ ಮಾರಾಟ ಮಾಡಬೇಕು ನೋಡಿ. ಅದ್ರ ಜೊತೆಗೆ ಇನ್ನೂ ಯಾವ್ದಾದ್ರು ಸಂಘಕ್ಕೆ ಲಾಭದಾಯಕವಾದಂತ ವ್ಯವಹಾರ ಕೂಡ ಮಾಡೋದಕ್ಕೆ ಮಾಡಿ ಅಂತ ಸಹ ತಿಳಿಸ್ತಾ, ಇವತ್ತು ನಿಮ್ಮ ಸಂಘದಲ್ಲಿ ಏನು ಸದಸ್ಯರಿದ್ದಾರೋ ಸದಸ್ಯರೆಲ್ರಿಗೂ ಯಶಸ್ವಿನಿ ಕಾರ್ಡ್ ಮಾಡಿಸಿ ಆಡಳಿತ ಮಂಡಳಿಯವರು. ಆಮೇಲೆ ವಿಶೇಷವಾಗಿ ನೀವು ಮಾಡಿ, ನಿಮ್ಮ ಮನೆ ಕುಟುಂಬ ಅವ್ರಿಗೆ ಮಾಡಿ, ಬಹಳ ಉಪಯುಕ್ತವಾದಂತ ಸ್ಕೀಮ್ ಇದೆ ಯಶಸ್ವಿನಿ. ಮಾನ್ಯ SM ಕೃಷ್ಣಾರವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಯಶಸ್ವಿನಿ ಯೋಜನೆ ಅಂತಂದ್ರು. ಆ ಯಶಸ್ವಿನಿ ಯೋಜನೆ ನಾನು ಕೂಡ ಒಬ್ಬ ಫಲಾನುಭವಿ, ಅಂದ್ರೆ ನಾನು ಯಶಸ್ವಿನಿ ಮಾಡ್ತಿದ್ದೆ, ನನಗೆ ಯಾವ್ದು ಹಾಸ್ಪಿಟಲ್ ಖರ್ಚು 1.5 ಲಕ್ಷ ಬಿತ್ತು. ಅವಾಗ ಯಶಸ್ವಿನಿ ಕಾರ್ಡ್ ಇತ್ತು, ಅದನ್ನ ಯಶಸ್ವಿನಿ ಕಾರ್ಡ್ ಅಲ್ಲಿ ಇದು ಆಯ್ತು. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಕುಟುಂಬಗಳು
ಬಹಳ ಸಾವಕಾರ್ಯನಿಲ್ಲ, ಎಲ್ಲ ಮಧ್ಯಮ ವರ್ಗದವರು ಮತ್ತು ಕೂಲಿನಾಲಿಯಿಂದ ಜೀವನ ಮಾಡೋರು. ಆದ್ರಿಂದ ಈ ಯಶಸ್ವಿನಿ ಕಾರ್ಡ್ ಅನ್ನ ಯಾರು ಟಿ ಎ ಪಿ ಸಿಎಂ ಎಸ್ಲ್ಲಿರೋರಿಗೆ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ದಾರೆ ಉಚಿತವಾಗಿ ಮಾಡಿಕೊಡ್ತೀನಿ ಅಂತ, ಅಂದ್ರೆ ಅವ್ರ ಸ್ವಂತ ದುಡ್ಡಲ್ಲಿ ಮಾಡ್ತಾರೆ. ಇಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಯಾರು ಸದಸ್ಯರಿದ್ದಾರೋ ಅವ್ರಿಗೆ ನೀವು ದುಡ್ಡು ತಗೊಂಡೆ ಮಾಡಿಕೊಡಿ. ಅಂದ್ರೆ ದುಡ್ಡು ಅಂತಂದ್ರೆ ಆ ಯಶಸ್ವಿಗೆ ಎಷ್ಟು ಕಟ್ಟಬೇಕು ಅಷ್ಟು ಮಾಡಿಕೊಟ್ಟಾಗ ಬಹಳಷ್ಟು ಉಪಯುಕ್ತ ಆಗತ್ತೆ. ದಯವಿಟ್ಟು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇ. ಏನಾದ್ರು ಕಟ್ತೀವಿ ಏನೋ ಬರುತ್ತೋ ಇಲ್ವೋ ಅಂತ ತಿಳ್ಕೊಬೇಡಿ. ಒಂದೇ ಒಂದು ದಿವಸ ಮಟನ್ ತಿನ್ನೋ ದಿನ ಸಾಕಿ ಸಾಕು, ನಿಮ್ಗೆ ಯಶಸ್ವಿನಿ ಕಾರ್ಡ್ ಬರುತ್ತೆ. ಮಟನ್ ಒಂದು ಕೆಜಿ 600 ರೂಪಾಯಿ, ನೀವ್ 500 ರೂಪಾಯಿ ಹಾ 600 ರೂಪಾಯಿ ನಮ್ಮ ಮಟನ್ ಅಲ್ಲ ಇದೆ. ಒಂದು ದಿವಸ ಒಂದು ವಾರ ನಿಲ್ಸ್ಬಿಟ್ರೆ ಯಶಸ್ವಿನಿ ಕಾರ್ಡ್ ಆಗತ್ತೆ. ಒಂದು ವರ್ಷಕ್ಕೆ ಕುಟುಂಬದಲ್ಲಿ ಎಲ್ರಿಗೂ ಇನ್ಶೂರೆನ್ಸ್ ಇದ್ದಂಗೆ ಇರುತ್ತೆ. ಏನಾದ್ರೂ ಕಾಯಿಲೆಗಳು ಏನಾದ್ರು ಬಂದಾಗ 800 ಕಾಯಿಲೆಗಳಿಗೆ ಇದು ಯಶಸ್ವಿನಿ ಯೋಜನೆ ಉಪಯುಕ್ತ ಆಗತ್ತೆ. 800 ಕಾಯಿಲೆಗಳು ಅದ್ರಲ್ಲಿ ಆ ಪಟ್ಟಿಯಲ್ಲಿ ಸೇರಿಸಿದ್ರೆ ಅಂತ ಕಾಯಿಲೆಗಳಿಗೆಲ್ಲ. ಅದರಿಂದ ಯಶಸ್ವಿನಿ ಕಾರ್ಡ್ ಅನ್ನ ಎಲ್ಲರೂ ಮಾಡಿಸಿ. ನೀವು ಏನು ನಮ್ಮ ಆಡಳಿತ ಮಂಡಳಿಯವರಿದ್ದೀರೋ, ನೀವು ಇಲ್ಲಿ ಸದಸ್ಯರಾಗಿದ್ದಕ್ಕೆ, ನೀವು ಡೈರೆಕ್ಟರ್ಗಳಾಗಿರೋದಕ್ಕೆ, ಅಟ್ಲೀಸ್ಟ್ ನೀವು ಯಶಸ್ವಿನಿ ಆಗಿದ್ದರೆ ಮನೆಯಲ್ಲಿ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಆ ಯಶಸ್ವಿನಿ ಉಪಯೋಗ ಆಗುತ್ತೆ, ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಕೆಲವರೆಲ್ಲ ಪಾಪ ಡೈರೆಕ್ಟರ್ಗಳಾಗಿರ್ತೀರ, ಬಂದಿರ ಬರ್ತೀರ ಹೋಗ್ತೀರ, ಎಲೆಕ್ಷನ್ ಇದ್ದಾಗ ಏನೋ ಅದನ್ನು ಡಾಮ್ ಡಮ್ ಅಂತ ಬರ್ತೀರಾ. ಎಲೆಕ್ಷನ್ ಆಗೋದ್ಮೇಲೆ ಏನು ಎಲ್ಲ ಬರೋದು, ಮಿಕ್ಸರೋ ಏನೋ ಬಿಸ್ಕಟ್ಟು ತಿಂದುಬಿಟ್ಟು ಹೋಗೋದು, ಇಷ್ಟು ಮಾತ್ರ ಇರುತ್ತೆ ಮೀಟಿಂಗ್ ಇಲ್ಲಲ್ಲಿ. ಆದ್ರಿಂದ ನೀವು ದಯಮಾಡಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಯಶಸ್ವಿನಿ ಮಾಡಿಸಿ. ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಕಳು ಏನಿವಾಗ ನಮ್ಮ 96 ಸ್ತ್ರೀಶಕ್ತಿ ಸಂಘಗಳಿದಾವೋ, ಸ್ತ್ರೀಶಕ್ತಿ ಸಂಘಗಳೆಲ್ರಿಗೂ ಕೂಡ ಪ್ರತಿನಿಧಿ ಒಂದು ಎರಡಿಗೆ ಒಂದು ಲೆಟರ್ ಬರೆಯೋದು ಅಥವಾ ಫೋನ್ ಮಾಡೋದು ಅಥವಾ ಮೆಸೇಜ್ ಮುಖಾಂತರ ಮಾಡಿ ಅವರೆಲ್ರಿಗೂ ಕೂಡ ಯಶಸ್ವಿನಿ ಮಾಡಿಸಿ, ಯಾರಿಗೆ ತೊಂದರೆ ಆಗದಂಗೆ, ಹೆಚ್ಚು ಖರ್ಚುಗಳಾಗದಂಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಕೂಡ ಆಡಳಿತ ಮಂಡಳಿಯವ್ರಿಗೂ ಅಧ್ಯಕ್ಷರು ಏನ್ ಪ್ರತಿಪನ ಮಾಡಿಸ್ರಿ. ಯಾಕಂದ್ರೆ ಒಳ್ಳೆ ಕೆಲಸಗಳಾಗ್ಬೇಕು ಜನರಿಗೆ. ನನಗೆ ಈ ಒಂದು ಇದರಲ್ಲಿ ಸುಮಾರು ಸಲ ಹೇಳಿದ್ದೀನಿ ಏನು ಅಂದ್ರೆ, ಬಹಳಷ್ಟು ಡೈರಿಗಳಿದ್ದಾವೆ, ಆ ಡೈರಿಗಳನ್ನೆಲ್ಲ ಕೂಡ ನಮ್ಮ ಡಿ ಸಿ ಬ್ಯಾಂಕ್ ವ್ಯಾಪ್ತಿಗೆ ತಗೊಂಡ್ ಬನ್ನಿ. ಆ ಡೈರಿಗಳನ್ನೆಲ್ಲ ಕೂಡ ಅವರ ಅಕೌಂಟ್ಗಳನ್ನ ಡಿ ಸಿ ಬ್ಯಾಂಕ್ ಅಲ್ಲಿ ಮಾಡೋ ಮಾಡಿ. ಪ್ರತಿ ಗ್ರಾಮಕ್ಕೂ 50ರಿಂದ 100 ಹಸು ಕೊಡೋದಕ್ಕೂ ನಾವು ಡಿ ಸಿ ಬ್ಯಾಂಕ್ ಬದ್ಧವಾಗಿದೆ, ಕೊಡಿಸ್ಕೊಳ್ಳೋ ಜವಾಬ್ದಾರಿ ನಾನು ತಗೊಳ್ತೀನಿ. ಯಾಕಂದ್ರೆ ಬಹಳಷ್ಟು ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇರೋದು ಹೈನುಗಾರಿಕೆಯಿಂದ. ಹೈನುಗಾರಿಕೆ ಏನಾದ್ರು ಇಲ್ಲ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ, ವಿಶೇಷ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಎಲ್ಲಾದರೂ ಊರುಗಳು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗತ್ತೆ. ಯಾಕಂತಂದ್ರೆ ಇಷ್ಟು ದಿವಸ ಮಳೆಗಳು ಇಲ್ಲದೆ ತೊಂದರೆಗಳಾಗಿತ್ತು, ಈಗ ಮಳೆ ಜಾಸ್ತಿ ಆಗ್ಬಿಟ್ಟು ತೊಂದರೆ ಆಗ್ತಾ ಇದೆ. ನಾನು ರೋಡಲ್ಲಿ ಎಲ್ಲ ಗಂಡೆ ಮನೆ ನೋಡಿದೆ, ಬಹಳಷ್ಟು ಜನ ಟೊಮೆಟೊ ಹಾಕಿರೋರೆಲ್ಲ ಹಾಳಾಗೋದು, ಏನೋ ಮಳೆಗಳು ಸತತವಾಗಿ ಬಿದ್ದು 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 ರೋಗಗಳು ಬಂದು ಹೋಯಿತು. ಈ ರೀತಿ ಒಂದಲ್ಲ ಒಂದು ಅನಾಹುತಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ನನ್ನ ಒಂದು ಸಲಹೆ ಏನು ಅಂತಂದ್ರೆ, ಏನು ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಅದನ್ನು ಇನ್ನೂ ತುಂಬ ಪಡಿಸ್ಕೊಂಡು ಹೈನುಗಾರಿಕೆನ ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಹೆಚ್ಚೆಚ್ಚು ಕುಟುಂಬಗಳು ಅದರ ಮೇಲೆ ಜೀವನ ನಡೆಸ್ತಾ ಇದ್ದೇವೆ, ಅವ್ರ ಜೀವನ ಮಾಡೋದಕ್ಕೆ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ವಿಶೇಷವಾಗಿ ಸಹಕಾರ ಇಲಾಖೆ ಹಸು ಸಾಲ ಕೊಡೋದಕ್ಕೆ ನೀವು ಪ್ರಯತ್ನ ಮಾಡಿ, ಹಸು ಸಾಲ ಮಾಡಿ. ಅದನ್ನ ನಮ್ಗೆ ಏನಿವಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇದೆಯೋ ಆ ಬ್ಯಾಂಕಲ್ಲಿ ನಮ್ಮ ಗೋವಿಂದ ಗೌಡರ ಆಡಳಿತ ಮಂಡಳಿ ಬಂದ ಮೇಲೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದೆ, ಚೆನ್ನಾಗಿ ನಡೀತಾ ಇದೆ, ಬಹಳಷ್ಟು ಜನಕ್ಕೆ ಸಹಾಯ ಆಗಿದೆ. ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಏನ್ ನೀವು ಎ ಟಿ ಎಂ ಕಾರ್ಡ್ ತಗೊಂಡು ಹೋಗ್ತಾ ಇದ್ದೀರೋ, ಈಗ ಅದನ್ನೆಲ್ಲ ಕೂಡ ಮೊದಲು ಏನ್ ಮಾಡ್ತಾ ಇದ್ರು, ಹಣ ಕೊಡ್ತಾ ಇದ್ರು, ಚೆಕ್ಗಳು ಕೊಟ್ಟು, ಈಗ ಎ ಟಿ ಎಂ ಕಾರ್ಡ್ ಕೊಡ್ತಾ ಇದ್ವಿ. ಯಾಕೆ ಅಂತಂದ್ರೆ ನೀವು ಸ್ವಾವಲಂಬಿಗಳಾಗಬೇಕು, ನಿಮ್ಗೆ ಏನಾದ್ರು ಬರ್ತಕ್ಕಂಥ ದುಡ್ಡನ್ನ, ಉಳಿತಾಯ ಆಗುವಂತ ದುಡ್ಡನ್ನ ಎತ್ಕೊಂಡು ಬ್ಯಾಂಕ್ ಅಲ್ಲಿ ಹಾಕೋಬೇಕು, ನಿಮ್ಗೆ ಯಾವಾಗಾದ್ರೂ ಬೇಕಂತಂದಾಗ ನೀವೇ ತಗೊಳ್ಳೋ ಒಂದು ಶಕ್ತಿ ನಿಮ್ಮಲ್ಲಿ ತುಂಬಬೇಕು ಅಂತೇಳಿ ನಮ್ಮ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಯೋಜನೆ ಮಾಡಿದೆ. ಅದನ್ನ ನೀವೆಲ್ಲರೂ ಉಪಯೋಗಿಸ್ಕೋಬೇಕು. ಕಾರ್ಡ್ನ ಯಾರಿಗೋ ಕೊಟ್ಬಿಡೋದು ಅವೆಲ್ಲ ಮಾಡಬಾರ್ದು. ಸ್ವಲ್ಪ ಕಾರ್ಡ್ ನೀವೇ ಇಟ್ಕೊಂಡು ನೀವೇ ಹೆಂಗ್ ತಗೋಬೇಕು ಅಂತ ಒಂದ್ಸಲ ಎರಡ್ ಸಲ ಡ್ರಾ ಮಾಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ತಾ
ಡಿಪಾಸಿಟ್ಸ್ ದಯಮಾಡಿ ಏನ್ ನೀವು ಉಳಿತಾಯ ಮಾಡಬೇಕು ಅಂತಿದ್ದೀರೋ ಆ ಉಳಿತಾಯನ್ನ ಯಾವುದೋ ಬ್ಯಾಂಕ್ ಅಲ್ಲಿ ಎಲ್ಲೋ ಮಾಡಬೇಡಿ ಈಗ ನಮ್ಮ ರಾಜಪ್ಪ ಹೇಳ್ತಿದ್ರು ಇಲ್ಲಿ ದೇವರಸಮದಲ್ಲಿ ಯಾವ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಬರೋಡ ಈಗ ಬ್ಯಾಂಕ್ ಆಫ್ ಬರೋಡ ಅವರು ನಾನೇನು ಅವ್ರಿಗೆ ಕಾಂಪಿಟೇಟರ್ ಅಲ್ಲ ಅವ್ರಿಗೊಂದು ಪ್ರಶ್ನೆ ಮಾಡ್ತೀನಿ ಈ ರೀತಿ ಹೆಣ್ಮಕ್ಳನ್ನ ಯಾವತ್ತಾದ್ರೂ ಕೂರಿಸಿ ಅವ್ರು ಸಾಲ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಇದೆಯಾ ಕೊಟ್ಟಿದ್ದಾರೆ ಅವರು ಅವ್ರೇನಿದ್ರು ಮಾರ್ವಾಡಿಗಳಿದ್ದಂಗೆ ಒಟ್ಟು ಕಿಚ್ಚದಿ ಒಟ್ಟು ಸುಲ್ಜಹದಿ ಈಗ ಇಳಿತಾ ಇದ್ದಲ್ಲಪ್ಪ ಇವರು ನಮಸ್ಕಾರ ಇರ್ಲಿ ಬ್ಯಾಂಕ್ ಆಫ್ ಬರೋಡ ಇದೆ ಅಂತಂದ್ರೆ ಅವರು ಜಮೀನು ಏನಾದ್ರೂ ಆಧಾರ ಇಟ್ಕೊಳ್ತಾರೆ ಸಾಲ ಕೊಡ್ತಾರೆ ಚೇರ್ಗಳು ಕೊಡ್ರಪ್ಪ ಈಗ ಬದುಕು ಹಸನಾಗಬೇಕಾಗಿದೆ ಉತ್ತಮವಾಗಬೇಕಾಗಿದೆ ಎಲ್ಲಿ ಹೆಣ್ಣು ಮಕ್ಕಳು ದುಡ್ಡು ಕೂಡಿಟ್ಕೊಂಡು ಮಾಡ್ತಾರೋ ಆವಾಗ ಆ ಮಕ್ಕಳ ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸ ಸಿಗುತ್ತೆ ಯಾಕಂತಂದ್ರೆ ಎಲ್ಲಾದರೂ ಫೀಸ್ ಹೋಗಿ ಕಟ್ಟಬೇಕು ಅಂತಂದಾಗ ಕೆಲವರು ಫೀಸ್ಗಳು ಕಟ್ಟದೆ ಸ್ಕೂಲ್ಗೆ ಕಳಿಸಿ ಇದ್ಬಿಟ್ಟಿದ್ರು ಮೊದಲೆಲ್ಲ ಈಗ ಆ ರೀತಿ ಇಲ್ಲ ಹೆಣ್ಣು ಮಕ್ಕಳೆಲ್ಲ ಸ್ವಾವಲಂಬಿಗಳಾಗಿದ್ದಾರೆ ಅವ್ರ ಮಕ್ಕಳು ಓದಿಸ್ಕೊಳ್ಳುವಂಥ ಒಂದು ಶಕ್ತಿ ತುಂಬಿದೆ ನಾನು ಈ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಹೇಳಿದಾಗ ಎಷ್ಟು ಉಪಯುಕ್ತ ಆಗ್ತಾ ಇದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಗೊಬ್ಬರ ಇವೆಲ್ಲ ಕೊಡ್ತೀವಿ ಅಂತ ಹೇಳಿದಕ್ಕೆ ಒಬ್ಬ ಹುಡುಗಿನ ನೋಡಕ್ ಹೋದ್ರು ನಮ್ಮ ಸಂಬಂಧಿಕರಲ್ಲಿ ಅವರು ಬಿಡ್ಕಿ ಹುಡುಗಿಗೆ ಏನೇನು ಗೊಡವೆಗಳು ಇಡಬೇಕು ಅಂತ ಕೇಳಿದ್ರು ನಮ್ಮ ಜೊತೆಲಿ ಬಂದಿರ್ತಕ್ಕಂಥ ನಮ್ಮ ಇಂಥ ಸೀನಪ್ಪ ಅಂತ ಗೌಡ್ರು ಇದ್ರು ನನ್ನ ಜೊತೆ ಅವರು ನೆಕ್ಲೇಸ್ ಬಿಟ್ಬಿಟ್ಟೆಂಡಪ್ಪ ಅಂದ್ರು ನಾನಿದ್ಕೊಂಡೆ ಬೇಡ ಬೇಡ ನೆಕ್ಲೇಸ್ ಬೇಡ ಮಾಂಗಲ್ಯನ ಚೇಂಜ್ ಚೇಸಿಯಂಡಪ್ಪ ಅಂತಂದೆ ಮಾಂಗಲ್ಯ ಚೇಂಜ್ ಮಾಡ್ಕೊಡಿ ಅಂತಂದೆ ಇವ್ರು ರೇಗ್ ಬಿಟ್ರು ನನ್ನ ಮೇಲೆ ಅಯ್ಯ ಹತ್ತು ಗೇರ್ ಗೊತ್ತರೇ ಬೇಡ ರೀ ನೆಕ್ಲೇಸ್ ಕೊಡ್ರಿ ಸಾಕು ಅಂತ ನನಗೂ ಕೋಪ ಬಂತು ಓ ಇರಪ್ಪ ಸುಮ್ಮನೆ ನೆಕ್ಲೇಸ್ ಬೇಡ ಮಂಗಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅಪ್ಪ ನಿನ್ಗೇನಪ್ಪ ಹೇಳಕ್ಕೆ ನಮ್ಗೆ ಇಲ್ಲಿ ಯೂರಿಯಾ ಮೂಟಕ್ಕೆ ಗೊಬ್ಬರ ಇಲ್ಲ ಅಂತ ನಂಗೆ ನೆಕ್ಲೇಸ್ ಎತ್ಕೊಂಡು ಹೋಗ್ಬಿಟ್ಟು ಶೇಟ್ ಹತ್ರ ಇಡ್ತೀವಿ ಮಂಗಲ್ ಚೈನ ಇಟ್ಟರೆ ಇಡಕ್ಕಾಗಲ್ಲ ಅಂತಂದ ಅಂತ ಪರಿಸ್ಥಿತಿ ರೈತರ ಪರಿಸ್ಥಿತಿ ಅದಕ್ಕೆ ಆ ಒಂದು ಪರಿಸ್ಥಿತಿಯಿಂದ ಹೊರಬರಬೇಕು ಅಂತಂದ್ರೆ ಏನಿವಾಗ ಹಳ್ಳಿಗಾಡುಗಳಲ್ಲಿ ಜನ ವ್ಯವಸಾಯದನ್ನೇ ಹೈನುಗಾರಿಕೆನೇ ಜೀವನ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೋ ಅವ್ರಿಗೆ ನಮ್ಮ ಡಿ ಎಸ್ ಸಿ ಬ್ಯಾಂಕು ಸಹಾಯ ಮಾಡಬೇಕಾಗಿದೆ ಬರೀ ಸಾಲ ಕೊಡೋದೇ ಅಲ್ಲ ಅದೇ ಹೇಳಿದ್ನಲ್ಲ ಗೊಬ್ಬರ ಆಗಿರ್ಬೋದು ಫೀಡ್ ಆಗಿರ್ಬೋದು ಪೆಸ್ಟಿಸೈಡ್ಸ್ ಆಗಿರ್ಬೋದು ಇಂಥವೆಲ್ಲ ಕೂಡ ಸೊಸೈಟಿಗಳ ಮುಖಾಂತರ ಮಾಡಿ ಸೊಸೈಟಿಗಳ ಅಭಿವೃದ್ಧಿ ಆಗಬೇಕು ರೈತರಿಗೆ ಸಹಾಯ ಆಗಬೇಕು ಇದನ್ನು ಮಾಡಬೇಕು ಅಂತ ಹೇಳ್ತಾ ನೀವೇನು ಇವಾಗ ಸಾಲ ತಗೊಂಡು ಹೋಗ್ತಾ ಇದ್ರೆ ಅದು ಸದುಪಯೋಗ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ನಿಮ್ಮ ಸ್ವಂತ ಜೀವನ ನಡೆಸುವಂತ ಶಕ್ತಿ ತುಂಬುವುದರಲ್ಲಿ ಡಿ ಎಸ್ ಸಿ ಬ್ಯಾಂಕ್ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಎರಡು ಜಿಲ್ಲೆಯಲ್ಲೂ ಬೃಹದಾಕಾರವಾಗಿ ಹೆಣ್ಣು ಮಕ್ಕಳಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀವಿ ಅದನ್ನು ನಮ್ಮ ಈ ಒಂದು ಯಜ್ಞ ಅಂತ ಹೇಳ್ತೀವಿ ಈ ಯಜ್ಞ ಇಲ್ಲಿಗೆ ನಿಲ್ಲಲ್ಲ ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಇನ್ನಷ್ಟು ಮಗದಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುವುದರಲ್ಲಿ ಡಿ ಎಸ್ ಸಿ ಬ್ಯಾಂಕ್ ಬದ್ಧವಾಗಿದೆ ಅದೇ ರೀತಿಯಾಗಿ ನಮ್ಮ ದೇವಸರಾಯ ಸಮುದ್ರ ವ್ಯವಸಾಯ ಸಹಕಾರ ಸಂಘವು ಸಹ ರೈತರಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಬೆನ್ನೆಲುಬಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಹನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ ಇವತ್ತೊಂದು ದಿವಸ ಸ್ತ್ರೀಶಕ್ತಿ ಸಂಘಗಳಿಗೆ ಎಟಿಎಂ ಕಾರ್ಡ್ ಮುಖಾಂತರ ಸಾಲವನ್ನ ವಿತರಣೆ ಮಾಡಬೇಕು ಈ ವಿತರಣಾ ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ನಮ್ಮ ಆತ್ಮೀಯರು ಆದಂತಹ ನೀಲಕಂಠನ್ ಅವರೇ ಈ ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಆದಂತಹ ಕಟ್ನಗುಂಟೆ ಸೀನಪ್ಪನವರೇ ವೇದಿಕೆಯಲ್ಲಿ ಅಧೀನರಾಗಿರುವಂತಹ ನನ್ನ ಜೊತೆ ಆಡಳಿತ ಮಂಡಲದಲ್ಲಿ ನಿರ್ದೇಶಕರಾದಂತಹ ರಮೇಶ್ ಅಣ್ಣವರೇ ವೆಂಕಟೇಶಪ್ಪನವರೇ ಮತ್ತೊಬ್ಬ ವೆಂಕಟೇಶಪ್ಪನವರೇ ಮೈಲಣ್ಣವರೇ ನಾಗರಾಜ್ ಅವರೇ ಉಪಾಧ್ಯಕ್ಷರಾದಂತಹ ವೆಂಕಟೇಶ್ ಅಣ್ಣವರೇ ಹಾಗೂ ಮಾಜಿ
ನಿರ್ದೇಶಕರಾದಂತಹ ಎಂ ಇ ವೆಂಕಟೇಶನ್ ಅವರೇ, ಮತ್ತೆ ತಿಪ್ಪಣ್ಣ ಅವರೇ, ಸುಬ್ಬಕ್ಕ ಅವರೇ, ಮತ್ತೆ ನಮ್ಮ ಟಿ ಪಿ ಎಸ್ ನ ಮಾಜಿ ಉಪಾಧ್ಯಕ್ಷರಾದಂತ ಮಾರ್ಕೊಂಡವನವರೇ, ಈ ಒಂದು ಸಂಸ್ಥೆಯ ಫೌಂಡರ್ ಆದಂತಹ ಸಂಸ್ಥಾಪಕರಾದಂತಹ ದಿವಂಗತ ರಾಮಯ್ಯರವರನ್ನ ನೆನೆಸುತ್ತ ಈ ಒಂದು ಸಂಸ್ಥೆ ಬೆಳೆದು ಬಂದಂತಹ ರೀತಿ 1965 ಯಾವ ತರ ಬಂದು ಅಂತ ನಾನು ಪದೇ ಪದೇ ಎಲ್ಲ ಸಭೆಗಳಲ್ಲಿ ಸಹ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಒಂದು ಸಂಸ್ಥೆ ಸಹಕಾರ ಸಂಘ ಕಷ್ಟದಲ್ಲಿದ್ದಾಗ ಆ ಒಂದು ಸಂಸ್ಥೆಯನ್ನ ಕಾಪಾಡಲು ನನ್ನೊಟ್ಟಿಗೆ ಆಡಳಿತ ಮಂಡಳಿಯಲ್ಲಿ ಇದ್ದಂತಹ ತಟ್ಟುಗುಂಟೆ ನಂಜುಂಡಗೌಡರಿಂದ ಹಿಡಿದು ದಿವಂಗತ ಸಲಾಪುರಪ್ಪನವರಿಂದ ಹಿಡಿದು ಎಂ ಇ ವೆಂಕಟೇಶನ್ ಸೋಮಶೇಖರ್ ಅವರು, ವೆಂಕಟಪ್ಪನವರು, ಜಗದಾಂಬ ಅವರು, ಸುಬ್ರಹ್ಮಣ್ಯ ಅವರು, ಮತ್ತೆ ದಿವಂಗತ ಟಿ ವಿ ಶ್ರೀನಿವಾಸಮೂರ್ತಿ ಅವರು, ಎಂ ವಿ ಎನ್ ರಾಜ್ ಅವರು, ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಸಂಸ್ಥೆಯನ್ನ ಹಂತ ಹಂತವಾಗಿ ಎಲ್ಲ ವಿಧದಲ್ಲೂ ರೈತರ ಸಾಲವನ್ನು ಕೊಡುವ ಮುಖಾಂತರ ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಅಂದಿನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದು ಅಚಲ ನಿರ್ಧಾರ. ಆ ಅಚಲ ನಿರ್ಧಾರದೊಂದಿಗೆ ನಮ್ಮ ಜಿಲ್ಲಾ ನಾಯಕರುಗಳಾದ ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮಣಪ್ಪನವರು, ಅದರೊಟ್ಟಿಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜು ಅವರನ್ನು ಸಹ ಈ ಒಂದು ನಿಟ್ಟಿನಲ್ಲಿ ನಾನು ನೆನೆಸಲು ಇಷ್ಟಪಡ್ತೀನಿ. ಈ ಶೂನ್ಯ ಬಡ್ಡಿ ಸಾಲ ಕೊಟ್ಟರೆ ಸುಮಾರು ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಅಂದಾಗ ಯಾವುದೋ ಒಂದು ಡಿ ಸಿ ಸಿ ಬ್ಯಾಂಕಿನ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಂದಾಗ ನಾವೆಲ್ಲರೂ ಈ ಸಮಸ್ಯೆಯಿಂದ ಕೂಡ ಸುಮಾರು 800 ಜನ ಹೋಗಿದ್ದೀವಿ ಎಲ್ಲ ಮಹಿಳಾ ಸಂಘದವರು. ಈ ತರ ಒಂದು ನಿಟ್ಟಿನಲ್ಲಿ ನಾವೇ ಹೋಗಿ ನೋಡೋಣ ಹಳ್ಳಿ ಪ್ರದೇಶದಲ್ಲಿರುವಂತಹ ಹೆಣ್ಮಕ್ಳು ಅವ್ರಿಗೆ ಒಂದು ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ರೆ ಈ ಸೆಂಟ್ರಲೈಸ್ಡ್ ಬ್ಯಾಂಕ್ಗಳೇನಿದೆ, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಎಸ್ ಬಿ ಐ ಇರ್ಬೋದು, ಅವ್ರ ಪರ್ಸೆಂಟೇಜ್ ಆಫ್ ರೇಟ್ ಜಾಸ್ತಿ. ಆದ್ರೆ ಈ ಬಡ ಹೆಣ್ಮಕ್ಳು ಯಾರಿರ್ತಾರೋ ಇರೋರು ಲೋನ್ಗೆಲ್ಲ ಇಷ್ಟಪಡಲ್ಲ, ಬಟ್ ಅವ್ರಿಗೆ ಶೂನ್ಯ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡೋದ್ರಿಂದ ತಾಯಿ ಹೆಣ್ಮಕ್ಳು ಅವ್ರ ಕಾಲ್ ಮೇಲೆ ಅವ್ರು ನಿಂತು ಅವ್ರಿಗೆ ಬೇಕಾದ ಹೈನುಗಾರಿಕೆ ಇರ್ಬೋದು, ಬೇರೆ ಚಿಲ್ಲರೆ ವ್ಯಾಪಾರ ಇರ್ಬೋದು, ತರಕಾರಿ ವ್ಯಾಪಾರ ಇರ್ಬೋದು, ಯಾವುದೋ ವಿಧದಲ್ಲಿ ಈ ಡಿ ಸಿ ಸಿ ಬ್ಯಾಂಕಿನ ಹಣವನ್ನು ಸದುಪಯೋಗ ಮಾಡಿಕೊಂಡು ಆರ್ಥಿಕ ಒಂದು ಪ್ರಗತಿಗೆ ತಮ್ಮ ಸರ್ಕಾರ ನಾಂದಿಯಾಗತ್ತೆ ಅಂತ ಅವ್ರಿಗೆಲ್ಲ ನಮ್ಮೆಲ್ಲ ನಾಯಕರು ಮನದಟ್ಟು ಮಾಡಿಕೊಂಡಾಗ ಅಲ್ಲೇ ಅವರು ಶೂನ್ಯ ಬಡ್ಡಿ ದರದಲ್ಲಿ ಅನೌನ್ಸ್ ಮಾಡಿದ್ರು, ಹೆಣ್ಮಕ್ಳಿಗೆಲ್ಲ ಶೂನ್ಯ ಬಡ್ಡಿ ದರದಲ್ಲಿ ನಾವು ಸಾಲವನ್ನು ಕೊಡ್ತೀವಿ ಅಂತ. ಇದಕ್ಕೆ ಸರ್ಕಾರಕ್ಕೆ ಸುಮಾರು ಬಡ್ಡಿ ಹೊಡೆತ ಆಗಿರ್ಬೋದು, ಆದರೂ ಸಹ ಅವರ ನಿರ್ಧಾರ ಇದೆ. ಈ ತರ ಬೆಳೆದು ಬಂದಂತಹ ಈ ಸಂಸ್ಥೆ ಸುಮಾರು 186 ಸಂಘಗಳಾಗಿ ಮತ್ತೆ ಇವಾಗ ಎಲ್ಲರೂ ಸಕಾಲಕ್ಕೆ ಮರುಪಾವತಿ ಮಾಡಿ ಈ ಒಂದು ಸಂಸ್ಥೆ ಇವಾಗ 27 ಸಂಘಗಳಿಗೆ ಅಂದ್ರೆ ರನ್ನಿಂಗ್ 96 ಸಂಘಗಳಿದೆ, ಅದರಲ್ಲಿ 27 ಸಂಘಗಳು, 27 ಸಂಘಗಳಲ್ಲಿ 10 ಇವಾಗ ಹೊಸದಾಗಿ ಸಾಲವನ್ನು ಕೊಡ್ತಾ ಇರೋ ಅಂದ್ರೆ ಸಂಘಗಳು, ಇನ್ನು 17 ಸಂಘಗಳು ರಿನಿವಲ್ ಆಗ್ಬೇಕಾಗಿರುವಂತಹ ಸಂಘಗಳು. ನಾನು ಪದೇ ಪದೇ ಸಭೆಗಳಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಸಂಸ್ಥೆ ಉಳಿಬೇಕಾದ್ರೆ ಮಹಿಳೆಯರು ಸ್ತ್ರೀ ಶಕ್ತಿ ಸಂಘಗಳಿಂದ ಏನು ನಾವು ಹಣವನ್ನು ಕೊಡ್ತಾ ಇದ್ದೀವಿ, ನಿಮ್ಮ ಮರುಪಾವತಿ ಮುಖ್ಯ. ನೀವು ಯಾರೋ ಒಬ್ಬ ಇಲ್ಲಿ ನಮಗೆ ಜಾತಿ ಧರ್ಮ ಮತ ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿಲ್ಲ, ಯಾರೇ ಒಬ್ಬ ಹೆಣ್ಣು ಮಗು ಆಗಲಿ ಆ ಹೆಣ್ಣು ಮಗುಗೆ ಸದಾ ನಮ್ಮ ಸಂಸ್ಥೆಯಲ್ಲಿ ಅವರು 10 ಜನ ಒಂದು ಗುಂಪಾಗಿ
ಅವ್ರದೇ ಆದಂತ ಒಂದು ಹೂಡಿಕೆ ಹಾಕಿದಾಗ ನಾವು ಕೊಡಕ್ ರೆಡಿ ಆಗಿದ್ದೀವಿ. ಇದು ಮಾಡೋ ಈ ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಆರ್ಥಿಕ ಒಂದು ನೆರವು ನೀಡೋದ್ರ ಮುಖಾಂತರ ಅವರು ಹಳ್ಳಿ ಪ್ರದೇಶದಲ್ಲಿ ಹೆಚ್ಚೆಚ್ಚಿಗೆ ಆರ್ಥಿಕವಾಗಿ ಬೆಳೆಯೋದಕ್ಕೆ ಕಾರಣ ಆಗತ್ತೆ. ಮತ್ತೆ KCL ಲೋನ್ ರೈತರಿಗೆ ಏನ್ ನಾವು ಸಾಲ ಕೊಡ್ತಾ ಇದ್ದೀವಿ, ಆ ಸಾಲ ಇವತ್ತು 246 ಜನಕ್ಕೆ ಹೋಗಿದೆ. ಅದರಲ್ಲಿ 144 ಜನಕ್ಕೆ ಕೊಟ್ಟಿದ್ದೀವಿ. ರಿಮೇನಿಂಗ್ KCL ಸಾಲನ್ನ ಇವಾಗ ಕಲ್ಸ್ಕೊಟ್ಟಿದ್ದಾರೆ, ಅದು ಸಹ ಹತ್ತಿರದಲ್ಲಾಗತ್ತೆ. ಇದ್ರ ಒಟ್ಟಿಗೆ ನಮ್ಮ ನೀಲಕಂಠಣ್ಣ ಇವಾಗ ಹೇಳ್ತಾ ಇದೆ, ಇನ್ನ ಯಾವ್ದಾದ್ರು ಸ್ವಲ್ಪ ಮಾಡಿದ್ರೆ ಸಮಸ್ಯೆ ಉಳಿಯತ್ತಪ್ಪ, ಇದೊಂದು ಅಸೆಟ್ ಇದೆ, ಈ ಅಸೆಟ್ ಅನ್ನ ಚೆನ್ನಾಗಿ ಇಟ್ಟಿದ್ದೀರಾ, ಎಂತ ಎಲ್ಲೂ ಈ ತರ ಅಸೆಟ್ ಇಲ್ಲ ಅಂದಾಗ ನಾವು ಒಂದು 3 ಅಂಗಡಿ ಕಟ್ಟಿದೀವಿ, ಒಂದು ಜನತಾ ಬಜಾರ್ ಮಾಡ್ಬೇಕು, ಮತ್ತೆ ರಸಗೊಬ್ಬರ ಇನ್ ಟೈಮ್ಗೆ ರಸಗೊಬ್ಬರ ಆಗ್ಲಿ ಡ್ರಿಪ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಬೇಕು, ಮತ್ತೆ ಫೀಡ್ ಆಗ್ಲಿ ಮಾಡೋದ್ರಲ್ಲಿ ಇಚ್ಛಾಶಕ್ತಿ ಇರಬೇಕು. ಒಂದು ಸಮಸ್ಯೆಯನ್ನ ಉಳಿಸ್ಬೇಕಾದ್ರೆ ಹಗಲು ಇರಲು ಸಹ ನಾವು ಕಷ್ಟಪಟ್ರೆ ಸಾವಿರಾರು ಹೆಣ್ಮಕ್ಳಿಗಿರ್ಬೋದು, ಸಾವಿರಾರು ರೈತರಿಗಿರ್ಬೋದು ಅನುಕೂಲ ಆಗತ್ತೆ. ಈ ಅನುಕೂಲವನ್ನ ತಾವು ಪಡ್ಕೊಂಡು ಮತ್ತೆ ಹೆಚ್ಚೆಚ್ಚಿಗೆ ಸಾಲಗಳನ್ನು ತಗೊಂಡು ಈ ಸಮಸ್ಯೆಯಲ್ಲಿ ತಮ್ಮ ಹಣಕಾಸಿನ ವ್ಯವಹಾರ ನೀವೇನ್ ಮಾಡ್ತೀರಂದ್ರೆ ಸಾಲ ಕೊಡೋದಕ್ಕೆ ಮಾತ್ರ ವ್ಯವಸಾಯ ಸೇವಾ ಸಹಕಾರಕ್ಕೆ ಬರ್ತೀರಾ, ಡೆಪಾಸಿಟ್ ಮಾಡಕ್ಕೆ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಬರ್ತೀರ, ತಪ್ಪಲ್ವಾ? ಇಲ್ಲಿ ಏನು ನೀವು ಡೆಪಾಸಿಟ್ ಇಡಬೇಕಂದಿದ್ದೀರ, ಯಾರು ಇಡೋವ್ರಿಗೆ ನಾನು ಹೇಳೋದು ಅದೇ ಒಂದು ಹಣಕಾಸಿನ ಏನು ನೀವು ಡೆಪಾಸಿಟ್ ಇಲ್ಲಿಟ್ರೆ ಅದಕ್ಕೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ನಮ್ಮಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲನೂ ಕೊಡ್ತೀವಿ. ರೈತರಿಗೆ ಸಾಲ ಕೊಟ್ಟಾಗ ಈ ಸರ್ಕಾರಗಳು, ಇವಾಗ ಕುಮಾರಸ್ವಾಮಿ ಸರ್ಕಾರ ಬಂತು, ಸಿದ್ದರಾಮಣ್ಣ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ದಲಿತ ಸರ್ಕಾರ ಇದ್ದಾಗೆಲ್ಲ ಸಾಲ ಮನ್ನಾ ಆಯ್ತು, ಮತ್ತೆ BJP ಸರ್ಕಾರ ಇದ್ದಾಗ. ಈ ತರ ಎಲ್ಲ ಸರ್ಕಾರ ಇದೆ, ಈ ತರ ಸದುಪಯೋಗ ತಾವು ಮಾಡ್ಕೊಳ್ಬೇಕು. ಮರುಪಾವತಿ ಇನ್ ಟೈಮ್ಗೆ ನಿಮ್ಮ EMI ಮುಖ್ಯ, ಯಾವುದೇ ಗೊಂದಲಗಳಿಗೆ ಎಡಬಿಡ್ದಿರಾ, ಇನ್ ಟೈಮ್ ನೀವು ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ರೆ ನಿಮ್ದೊಂದು ಇದಿರತ್ತೆ. ಇಲ್ಲೇ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಏನಪ್ಪ ನಿಮ್ದು ಸಿಬಿಲ್ ಸ್ಕೋರ್ ಏನಂತ ಕೇಳ್ತಾರೆ. ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ ಯಾರು ಏನು ಹೇಳ್ಬೇಕಾಗಿಲ್ಲ, ನೀಟಾಗಿ ತಿರುಗಿ ರಿನಿವಲ್ ಆಗತ್ತೆ, ತಿರುಗಿ ಕಟ್ತಾರೆ. ನೀವು ಎಲ್ಲೋ ಒಂದು ಕಡೆ ಎಡವಿದ್ರೆ ಅದೇನಾಗತ್ತೆ, ಡಿಫಾಲ್ಟರ್ ಲಿಸ್ಟ್ಗೆ ಹೋಗುತ್ತೆ. ನೆಕ್ಸ್ಟ್ ನಿಮ್ಗೆ ಲೋನ್ ಕೊಡುವಾಗ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಆ ಥರ ಈ ಒಂದು ಸಮಸ್ಯೆ ಬೆಳೀತು. ಈ ಒಂದು ಸಮಸ್ಯೆಗೆ ಇವಾಗಲೂ ನಾವು ಒಂದು ಜನತಾ ಬಜಾರ್ ಮಾಡಬೇಕಂತ, ಇವತ್ತಿನ ಹಣಕಾಸಿನ ಸಿಚುವೇಶನ್ ಸ್ವಲ್ಪ ಕಡಿಮೆ ಇದೆ, ಅದರಿಂದ ಒಂದು ಜನತಾ ಬಜಾರ್ ಆಗಲಿ, ಒಬ್ಬ ರಸಗೊಬ್ಬರ, ನಾನು ಈ ಒಂದು ಸಮಸ್ಯೆಯಿಂದ ಅಣ್ಣ ಅವರೊಬ್ಬ ಆಶೀರ್ವಾದದಿಂದ ನಾನು ಸಹ TATCMS ಅಲ್ಲಿ ನಿರ್ದೇಶನಾಗಿದ್ದೀನಿ. ನಾನು ಮೊನ್ನೆ ಕೂಡ ಕತ್ತೂರು ಮಂಜು ಅವ್ರಿಗೆ ಹೇಳಿದೆ, ಅಣ್ಣ ಫಸ್ಟ್ ದೇವಮೂಲ ನೀಕನೆ ಸ್ಟಾರ್ಟ್ ಇದ್ದಮೋ ಆತ್ನಿಕನೆ ಅಲ್ಲಿಂದಾನೆ ರಸಗೊಬ್ಬರ ಎಲ್ಲ ಏನು ಕೊಡೋ ಪ್ರಯತ್ನ ಮಾಡೋಣ, ನಾನೇ ಬರ್ತೀನಿ ಇನಾಗ್ರೇಷನ್ ಕೊಡೋ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಕೂಡ ಹೊಸದೊಂದು ಯಶಸ್ವಿನಿ ಕಾರ್ಡ್ ನೆನ್ನೆ ಎಲ್ಲ ಮೊನ್ನೆಯನ್ನು ನಾನು YouTube ಚಾನಲ್ ಅಲ್ಲಿ ಗಮನಿಸಿದೆ, ಎಲ್ಲ SC ST ಗೆ ಸರ್ಕಾರದಿಂದ ಕೊಡ್ತಾರೆ ಏನು ಯಶಸ್ವಿನಿ ಕಾರ್ಡ್, ಬಟ್ ನಮ್ಮ ಸಾಮಾನ್ಯ ವರ್ಗದವ್ರಿಗೆ ನಾವೇ ಕಟ್ಬೇಕು. ಅವ್ರು ಏನ್ ಮಾಡ್ತಾ ಇದಾರೆ, TATCMS ಅಲ್ಲಿ ಅವರೇ ಸ್ವಂತ ಹಣದಿಂದ ಎಲ್ಲ ಯಶಸ್ವಿನಿ ಕಾರ್ಡ್ಗಳಿಗೆ ಕೊಡ್ತಾ ಇದೆ. ಇದೊಂದು ಒಳ್ಳೆಯ ಸುದ್ದಿ. ಅದೇ ತರ ನಮ್ಮಲ್ಲಿ ಸಹ ಸ್ವಲ್ಪ ಲೀಸ್ಟ್ ಮಾಡಿ ಆದಷ್ಟು ಶಾಸಕ ನಮ್ಮ ಅವ್ರಿಗೆ ಆಗ್ಲಿ ನಾವಾಗ್ಲಿ ಸ್ವಲ್ಪ ಅವರೊಂದು 100 ಜನ ಕಟ್ಟಿದ್ರೆ ನಾವೊಂದು 10 ಜನ ಕಟ್ಬೋದು. ಆ ತರ ಅವರನ್ನು ಬಚ್ಚಿಕೊಂಡು ನೀಲಕಂಠಣ್ಣ ಇದ್ದಾರೆ ಅವರು, ಮತ್ತೆ ಯಾರೇ ಆಗ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸಹಕಾರ ಸಂಘ ಬೆಳೆಯಕ್ಕೆ ಮೂಲ ಕಾರಣಭೂತರಾದ ಎಲ್ಲರಿಗೂ ನಾನು ಇವತ್ತೊಂದಿತ ಸ್ಮರಣೆ ಮಾಡ್ತಾ ಈ ಒಂದು ಸಮಸ್ಯೆ ಇನ್ನೂ ಎತ್ತೆತ್ತರಕ್ಕೆ ಬೆಳಿಬೇಕು, ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಸಂಘದ ಮೇಲೆ ಇರಬೇಕು ಅಂತ ನಿಮ್ಮನ್ನು ಮತ್ತೊಮ್ಮೆ ಕೇಳ್ತಾ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಎಲ್ಲರೂ 4 ಮಾತುಗಳಾಡೋ ಅವಕಾಶ ಕೊಟ್ಟಂತಹ ನಮ್ಮೆಲ್ಲರಿಗೂ ಅನಿಸುತ್ತೇನೆ, ಜೈ ಹಿಂದ್ ಜೈ ಸಾಕಾ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ YouTube ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.